ಮಾವ ಮಾವ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದ್ದೀನಾ? ಗೆಣಸ್ ತುರಿತಾ ಇದ್ದೀನಿ. ಒತ್ತಾರಿಂದ ಯಾಪುಲ್ ಇಲ್ವಲ್ಲಪ್ಪ ಅಂತ ನಾನೇ ನೊಣ ಮಾಡ್ಕೊಂಡು ಕುಂತಿದ್ದೀನಿ. ಮಾವ ಏನ್ ಮಾಡ್ತಾ ಇದ್ಯಾ ಅಂತ ಕೇಳಕ್ ಬಂದವನೆ. ನಿನ್ ಅಂಗಡಿ ಸಿಹಿ ತಿಂಡಿ ಅಂದ್ರೆ ನೊಣ ಇರುವೆ ಜಿರ್ಲೆಗಳೆಲ್ಲ ಮುತ್ಕೊಂಡ್ಬಿಟ್ಟವಲ್ಲೋ ಎಣ್ಣ. ಅವಕ್ಕೆ ನನ್ ಸಿಹಿ ತಿಂಡಿ ರುಚಿ ಗೊತ್ತು ಕಡು. ಈ ಆಳ ಜನಕ್ ಗೊತ್ತಿಲ್ವಲ್ಲ, ಅವ್ರು ಬರಕಿಲ್ವಲ್ಲ. ಈಗ ನಾವು ಬಂದಿದ್ದೀವಲ್ಲ, ಆಮೇಲೆ ಜನ ಕೂಡ ಬರ್ತಾರೆ. ಬೋಣಿ ಒಂದ್ ಲಾಡು. ಲೇ ಸಿಂಗ್ಲಿಕ, ನೀನ್ ಬೋಣಿ ನೋಡ್ತೀನಿ ಕಡ್ಲ. ಇವತ್ತು ಚಂದಾಗಿದ್ರೆ ಚಂದ, ಇಲ್ಲ ಎಳ್ನೀರ್ ಕೊಸ್ಟಾಗ ನೀನ್ ಕೈ ಕೊಚ್ಚಾಕ್ಬಿಡ್ತೀನಿ. ಬಂದೆ ಕಣೆ, ಯಾಕೋ ನಮ್ಮ ಮನೇಲಿ ಕರಿತಾವಳೆ, ಒಳಕ್ ಹೋಗಿ ಬರ್ತೀನಿ. ಲೇ ಅಮಾವಾಸೆ, ಲೇ ಸಿಂಗ್ಲಿಕ, ಹುಷಾರಿಂದ ನೋಡ್ಕೊಳ್ರಿ. ತಿಂದಿಗಿಂದ ಏನಿಲ್ಲ ಅದು. ಇದೇನಿಲ್ಲ, ಇಷ್ಟೊಂದ್ ನೊಣ ಸಾಯ್ಗೊಂದ್ ಬಿಟ್ಟಿದ್ದೀರಿ. ನಿಮ್ ಜೀವನದಾಗಿ ಇದೊಂದೇ ಶಾಬಾಸ್ ಕೆಲಸ ಮಾಡಿರೋದು. ಏನಿಗಣ, 2 ಕೆಜಿ ಲಾಡು, 2 ಕೆಜಿ ಜಾಂಗೀರು, 2 ಕೆಜಿ ಬಾದುಷಾ. ನೋಡ್ದ ಗುಮ್ಮಣ, ಹೆಂಗೈತೆ ನನ್ ಕೈ ಬೋಣಿ? ಇವತ್ತು ನೀನ್ ಅಂಗಡಿನೇ ಖಾಲಿ ಆಗ್ಬಿಡುತ್ತೆ. ಏನ್ ನಿಂಗಣ ವಿಶೇಷ? ಇವತ್ತು ನನ್ ತಂಗಿ ಮಗಳ ನಾಮಕರಣ. ಹೌದಾ? ಲೇ ಸಿಗ್ಲಿಕ್ಕ ಅಬಾಸೆ, ಇನ್ಮೇಕಿಂದ ಒತ್ತಾರೇನೆ ಎತ್ತಲ್ಲ ಅಂಗಡಿ ತಗ ಬಂದ್ಬಿಡ್ರಲ್ಲ. ಬಂದ್ಬಿಟ್ಟು ಏನ್ ಮಾಡ್ಲಿ? ನೊಣಾನು ಇರುವೆನು ಹೊಡ್ಕೊಂಡು ಸಾಯಂಕಾಲ ಗಟ್ಟ ಕೂತ್ಕೊಂಡಿವ್ರಿ. ಹೋಗೋ ಮುಂದೆ ಎಳ್ಳಾಡು ಪಕೋಡ ಕೊಡ್ತೀನಿ, ತಿನ್ ನೀರು ಕುಡ್ಕೊಂಡು ಮನೆ ಸೇರ್ಕೊಂಡಿವ್ರತ್ತೆ. ಅಲ್ಲಿ ಬತ್ತಾ ಇರೋ ಜನನೆಲ್ಲ ನೋಡಿದ್ರೆ ತಲಾಗು ನನ್ ಕೆಜಿ ಸ್ವೀಟ್ ಬೇಕು ಅಂದ್ರು ನನ್ನ ಅಂಗಡಿಲಿ ಮಾಡಿರೋದೆಲ್ಲ ಸಾಕಾಗಕ್ಕಿಲ್ವಲ್ಲಪ್ಪ. ಅದೃಷ್ಟ ಅನ್ನೋದು ಒದ್ರೆ ತಿರುಗ್ ಸಿಂಗು ಅದಿಬೇಕು. ನಾನು ಹಾಳಾದ್ರು ಇವತ್ತೇ ಕಮ್ಮಿ ಸ್ವೀಟ್ ಮಾಡಿದ್ದೀನಲ್ಲ, ಬರೋಣ ಬನ್ನಿ ಬನ್ನಿ. ನಿಂಗಣ್ಣ ತಗೊಂಡೋಗಿ ಸ್ವೀಟು, ನಿಮ್ಮ ಅಂಗಡಿದೇನಣ್ಣ? ನಾನು ಬಿಟ್ರಿ ಇನ್ಯಾವನೇ ಹಂಗ್ ರುಚಿಕಟ್ಟಾಗಿ ಮಾಡೋರು. ನಿಮ್ಮ ಅವನ ಅಣ್ಗುವೆ, ನಿಮ್ಮ ಅಪ್ಪನ ಅಣ್ಗುವೆ, ನಾನೇ ನನ್ನ ಕೈಯಾರ ಮಾಡಿದ್ದು, ನನ್ನ ಕೈಯಾರ ಪಾರ್ಸಲ್ ಮಾಡ್ಕೊಟ್ಟಿದ್ದು. ವೈನಾಗಿತ್ತಾ? ಹೌದೌದು, ಚೆನ್ನಾಗಿತ್ತು. ತಿಗಣೆ ಔಷಧಿ ಸ್ವೀಟ್ ಕೊಟ್ಬಿಟ್ಟು ಚೆನ್ನಾಗಿತ್ತು ಅಂತ ಕೇಳ್ತೀಯ? ಇವರೇ ಹೇಳಿದ್ದು ತಿಗಣೆ ಔಷಧಿ ಹೊಡೆಯಕ್ಕೆ.